ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಇಟಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿ ಆಲ್ರೆಡಿ ಬಿಟ್ಟಿದ್ದಾರೆ. ಫೀಸ್ ಸ್ಟ್ರಕ್ಚರ್ ಯಾವೆಲ್ಲ ಕ್ಯಾಟಗರಿ ಎಷ್ಟು ಫೀಸ್ ಆಗುತ್ತೆ ಅಂತ ಇಲ್ಲಿ ನೀವು ನೀಟಾಗಿ ನೋಡ್ಕೊಳ್ಳಿ. ಮೇನ್ ಬಂದ್ಬಿಟ್ಟು ಇಲ್ಲಿ ಇಂಜಿನಿಯರಿಂಗ್ ಅದರಿಕೆ ಆರ್ಕಿಟೆಕ್ಚರ್ ಬಿ ಫಾರ್ಮ ಫಾರ್ಮ್ ಡಿ ಅದೇ ರೀತಿ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಬಿಟ್ಟಿದ್ದಾರೆ. ಇಲ್ಲಿ SNQ SCST ಅದೇ ರೀತಿ ಕ್ಯಾಟಗರಿ ಒನ್ ನೋಡಿ, ಕ್ಯಾಟಗರಿ ಒನ್ ಇನ್ಕಮ್ ಲೆಸ್ ದನ್ 2.5 lakh ಇದ್ದು, SCST ಅಪ್ ಟು 10 lakh ಇತ್ತು. ಅದೇ ರೀತಿ SNQ ಕ್ಯಾಟಗರಿ ಇದ್ರೆ ನಿಮಗೆ ಫೀಸ್ ಕಡಿಮೆ ಆಗಿರುತ್ತೆ. ಅದರದ ನಿಮ್ಗೆ 2A 2B 3A 3B, SCST ಆಗಿ ಅಬೌಟ್ 10 lakh ಇದ್ರೆ, ಅದೇ ರೀತಿ ಕ್ಯಾಟಗರಿ ಒನ್ ಆಗಿ ಅಬೌಟ್ 2.5 lakh ಇದ್ರೆ ನಿಮಗೆ ಫೀಸ್ ಜಾಸ್ತಿ ಇರುತ್ತೆ. ನೋಡೋದಾದ್ರೆ ಇಂಜಿನಿಯರಿಂಗ್ ನೋಡೋದಾದ್ರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ನೋಡೋದಾದ್ರೆ ಕ್ಯಾಟಗರಿ 2A 2B 3A 3B ಜನರಲ್ ಅವರಿಗೆ ಗೌರ್ಮೆಂಟ್ ಕಾಲೇಜ್ ಅಲ್ಲಿ 42,000 ಇದೆ. 7 ಕಾಲೇಜ್ ಕೂಡ 42,000 ಇದೆ. UVC ಯೂನಿವರ್ಸಿಟಿಗಳಲ್ಲಿ VT ಯೂನಿವರ್ಸಿಟಿಗಳಲ್ಲಿ 48,000 ಇದೆ. ಅದೇ ರೀತಿ ಈಗ ಮೇನ್ ಆಗಿ ಇನ್ಕ್ರೀಸ್ ಮಾಡಿರೋದು ಅಂದ್ರೆ ಪ್ರೈವೇಟ್ ಕಾಲೇಜ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ನಿರ್ಧಾರ ಕೂಡ ಮಾಡಿ ಇನ್ಕ್ರೀಸ್ ಮಾಡಿದೆ. ಬರೀ 1,07,000 1,15,000 ಆ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಟೈಪ್ ಒನ್ ಟೈಪ್ ಟು ಅದಕ್ಕೆ ಡಿಮಿಡ್ ಯೂನಿವರ್ಸಿಟಿಗಳು ಇದಾವೆ, ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಇದಾವೆ, ಅವುಗಳು ಕೂಡ ಮಾಡಿರ್ತಾರೆ. ಆಟೋನಮಸ್ ಇನ್ಸ್ಟಿಟ್ಯೂಷನ್ಗಳು ಅದೇ ರೀತಿ 12 ಕಾಲೇಜ್ಗಳು ಕೂಡ ಇದಾವೆ. ಅದರಗಳಿಗೆ ಫೀಸ್ ನಿಗದಿ ಕೂಡ ಆಗಿದೆ, ನಿಮ್ಗೆ ಗಮನಿಸಬಹುದು. 1 lakh ಪ್ಲಸ್ ಆಗಿದೆ. ಗೌರ್ಮೆಂಟ್ ಕಾಲೇಜ್ 42,000 ಆಗಿರುತ್ತೆ. ಬಟ್ ಫೀಸ್ ಬಂದ್ರೆ ಇಲ್ಲಿ SNK ಕಟಗರಿ ಬಂದ್ರೆ ಕೇವಲ 21,000 ಗೌರ್ಮೆಂಟ್ ಅಲ್ಲಿ ಇದೆ, ಪ್ರೈವೇಟ್ ಅಲ್ಲಿ ಕೇವಲ 31,000 ಇದೆ. ಏಕೆ 21,000 31,000 ಅಂದ್ರೆ ನಿಮಗೆ ಅದೇ ಸೂಪರ್ ನಂಬರಿ ಕೊಟ್ಟ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಅಲ್ಲಿ ಕನ್ಸಲೇಷನ್ ಕೂಡ ಇರುತ್ತೆ. ಅದಕ್ಕೆ 21,000 31,000 ಇದೆ. ನೀವು ಇಷ್ಟೇ ಫೀಸ್ ನ ಕೂಡ ಪೇ ಮಾಡಬೇಕಾಗುತ್ತೆ. ನೀವು ಡೋಂಟ್ ವೆರಿ, ನೀವು 1 lakh ಪೇ ಮಾಡಬೇಕಾಗುತ್ತೆ ಅಂತ ಇಲ್ಲ. ನಿಮ್ದು ಏನಾದ್ರೆ SNQ ಅಡಿಸಿ ಡೆವಲಪ್ಮೆಂಟ್ ಆದ್ರೆ ನೀವು ಇಷ್ಟು ಫೀಸ್ ನ ಕಟ್ಬೇಕಾಗುತ್ತೆ. ಯಾವಾಗ ಗೊತ್ತಾಗುತ್ತೋ ಅಂದ್ರೆ ನಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗೆ ಮಾಹಿತಿ ಕೊಡುತ್ತೆ. ಯಾವ ಬೇಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗಿದೆ, SNQ ಕೋಟಾನ, ನಿಮ್ಮ ಕ್ಯಾಟಗರಿ ಸೀಟ್, ರೂರಲ್ ಸೀಟ್, ಯಾವ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ನಿಮಗೆ ಶೋ ಮಾಡೋದಾಗ ಗೊತ್ತಾಗುತ್ತೆ. ಬಟ್ SCST ಬಂದ್ರೆ ಓನ್ಲಿ 750, ಎಲ್ಲಿಗೋ 750. ಅದೇ ಲಕ್ಕಿ ಅಂತ ಇಷ್ಟಪಡ್ತೀನಿ. ಆಸ್ ಫಾರ್ ರಿಸರ್ವೇಶನ್ ಇರೋ ಕಾರಣ 500 ಇತ್ತೀಗ 750 ಮಾಡಿದ್ದಾರೆ. ಅದೊಂದು ದೊಡ್ಡ ವಿಷಯ ಅಲ್ಲ. SCST ಅವರು ಆರಾಮಾಗಿ 750 ನ ಕಟ್ಟಬೇಕಾಗುತ್ತೆ. ಬರೀ ಇಷ್ಟೇ ಅಲ್ಲ, ಅವರಿಗೆ ಪ್ಲಸ್ ಕಾಲೇಜ್ ಫೀಸ್ ಇರುತ್ತೆ, ಆಡ್ ಆಗುತ್ತೆ, ಅಪ್ ಟು 10-15,000 ಆಡ್ ಆಗುತ್ತೆ. ಎಲ್ಲರೂ ಕೂಡ ಕಾಲೇಜ್ ಫೀಸ್ ನ ಕಟ್ಟಬೇಕಾಗುತ್ತೆ. ಬರೀ SCST ಅವರು, ಎಲ್ಲರೂ ಕೂಡ ಕಾಮನ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿ ರಿಸರ್ವೇಶನ್ ಇರೋದಿಲ್ಲ, ಕಾಲೇಜ್ ಫೀಸ್ ಫುಲ್ ನ ಕಟ್ಟಬೇಕಾಗುತ್ತೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹತ್ತೋಗ್ತಾ ಕಡಿಮೆ ಇರುತ್ತೆ. ಕ್ಯಾಟಗರಿ ಒನ್ ಅವರಿಗೆ 21,000 ಇದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, ಅಪ್ ಟು 2.5 lakh ಇನ್ಕಮ್ 21,000 ಇದೆ. ಅದು ಇಲ್ಲಿ ಬಟ್ ಪ್ರೈವೇಟ್ ಅಲ್ಲಿ ಏನಂದ್ರೆ 85-94,000 ಆ ರೀತಿ ಇದೆ. ಕ್ಯಾಟಗರಿ ಒನ್ ಅವರು ಇನ್ ಕೇಸ್ ಗೌರ್ಮೆಂಟ್ ಕಾಲೇಜಲ್ಲಿ ಹೋದ್ರೆ ಫೀಸ್ ಕಡಿಮೆ ಇದೆ, ಅದರದ್ದೇ ಅವರು ಪ್ರೈವೇಟ್ ಹೋದ್ರೆ ಅವರಿಗೂ ಒಂದು ಡಿಫ್ರೆನ್ಸ್ ಬಂದ್ಬಿಟ್ಟು 2A 2B 3A 3B ಅವ್ರಿಗೂ ಡಿಫ್ರೆನ್ಸ್ ಮಾಡಿದ್ರೆ ಅರೌಂಡ್ 20,000 ವರೆಗೂ ಇದೆ. 15-20,000 ಅಷ್ಟು ನೋಡಬಹುದು, ಕ್ಲಾರಿಟಿ ಬಂದು ಬರ್ತೀನಿ. ಬಿ ಫಾರ್ಮ್ ನೋಡೋದಾದ್ರೆ SCST ಅವರಿಗೆ ಸೇಮ್ 750 ಇದೆ. ಇಲ್ಲಿ ಜನರಲ್ ಅವರಿಗೆ 2A 2B 3A 3B ಅವರಿಗೆ ಗೌರ್ಮೆಂಟ್ 14,000 ಇದೆ, ಪ್ರೈವೇಟ್ ಅಲ್ಲಿ 26,000 ಫೀಸ್ ಇದೆ. ಇಲ್ಲಿ ಕ್ಯಾಟಗರಿ ಒನ್ ಅವರಿಗೆ 6,000 ಇದೆ ಗೌರ್ಮೆಂಟ್ ಅಲ್ಲಿ, ಪ್ರೈವೇಟ್ ಅಲ್ಲಿ 18,000 ಇದೆ. ಅನ್ಎಡೆಡ್ ಫಾರ್ಮ್ ಡಿ ಫಾರ್ಮ್ ಅನ್ಎಡೆಡ್ ನೋಡೋದಾದ್ರೆ 62,000 ಇದೆ, SCST ಸೇಮ್ 700 ಇರುತ್ತೋ, ಜನರಲ್ ಅವರಿಗೆ 22,000, ಸೇಮ್ ಕ್ಯಾಟಗರಿ ಒನ್ ಅವರು 22,000. ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಫಾರ್ಮ್ ಸೈಸ್ ಗೌರ್ಮೆಂಟ್ ಕಾಲೇಜ್ BSc ಅಗ್ರಿಕಲ್ಚರ್ ಓದ್ಬೇಕು ಅನ್ಕೊಂಡಿದ್ರೆ ಅವರಿಗೆ 2A 2B 3A 3B 36,000 ಇದೆ. SCST ಸೇಮ್ 750 ಇದೆ. SCST ಅವರು ಏನ್ ಮಾಡ್ಕೊಳ್ಳಿ, ಅವು ಅಬೌವ್ 2.5 lakh ಇದ್ರೆ ಅವ್ರಿಗೆ 18,000 ಫೀಸ್ ಇದೆ. ಅದೇನು ದೊಡ್ಡ ವಿಷ್ ಮ್ಯಾಟರ್ ಅಲ್ಲ. 36,000 ಇದೆ ಮಾಮೂಲಿ ಸೇಮ್ ಕ್ಯಾಟಗರಿ ಅವರಿಗೆ ಸೇಮ್ ಆಗುತ್ತೆ. ಇಲ್ಲಿ ಕ್ಯಾಟಗರಿ ಅವರಿಗೆ ಇಂಜಿನಿಯರಿಂಗ್ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಇದೆ, ಅದ್ ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ ಕಂಪೇರ್ ಟು. ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 70,000 ಇದೆ, ವೆಟರ್ನರಿ ಬಂದ್ಬಿಟ್ಟು 70,000 ಇದೆ. ನಂತರ SCST ಅವರಿಗೆ 12,000 ಇದೆ. 2.5 lakh ಮೇಲೆ ಇದ್ದವರಿಗೆ ಮಾತ್ರ SCST ಅವರಿಗೆ 70,000 ಸೇಮ್ ಇದೆ. ಇಲ್ಲೂ ಸೇಮ್ ಕ್ಯಾಟಗರಿ ಒನ್ ಅವ್ರಿಗೆ 70,000 ಇದು ಆಲ್ಮೋಸ್ಟ್ ಸೇಮ್ ಇದೆ. ಬಟ್ SCST ಅವರಿಗೆ ರಿಸರ್ವೇಶನ್ ಯಾರ್ದು 2.5 lakh ಒಳಗೆ ಇನ್ಕಮ್ ಇದೆ ಅವರಿಗೆ 12,000 ಬಂದ್ಬಿಟ್ಟು ವೆಟರ್ನರಿಗಿದೆ. ಫಿಶರಿ ಮತ್ತು ಡೈರಿ ಸೈನ್ಸ್ ನೋಡಿದ್ರೆ ಜನರಲ್ ಅವರಿಗೆ 32,000 ಇದೆ, SCST 11,400 ಇದೆ, ಅಬೌಟ್ 2.5 lakh SCST 32,000 ಇದೆ, ಸೇಮ್ ಕ್ಯಾಟಗರಿ 32,000 ಇದೆ. ಯೂನಿವರ್ಸಿಟಿ ಫೀಸ್ ಅಬೌವ್ ಇನ್ಕ್ಲೂಡ್ ಆಗಿದೆ ಅಂತ ಇದೆ. 10,000 ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ 11,000, ಬಿ ಫಾರ್ಮಾ ಡಿ ಫಾರ್ಮಾ ಇದು ಯೂನಿವರ್ಸಿಟಿ ಫೀಸ್, ಅದು ಅಬೌಟೇಬಲ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಆಸ್ ಪರ್ 2A 2B 3A 3B ಇನ್ಕ್ಲೂಡ್ ಆಗಿರ್ತದೆ. SCST ಅವರಿಗೆ ಅದನ್ನ ಆಡ್ ಮಾಡ್ತಾರೆ. ಇಲ್ಲಿ ಪ್ಲಸ್ ಏನಂದ್ರೆ ನಿಮಗೆ ಪ್ಲಸ್ ಕಾಲೇಜ್ ಫೀಸ್ ಅಂತ ಕಟ್ಟಬೇಕಾಗುತ್ತೆ, ಅದು ಕೂಡ ಎಕ್ಸ್ಟ್ರಾ ಆಡ್ ಆಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ 10,000 ಬಂದ್ಬಿಟ್ಟು ಅದರ ಫೀಸ್ ಅಂತ ಹೇಳ್ತಾರೆ. ಅದೇ ಕಾಲೇಜ್ ಫೀಸು ಅದನ್ನ ಆಡ್ ಮಾಡಬೇಕಾಗುತ್ತೆ. 20,000 ಬಂದ್ಬಿಟ್ಟು 12 ಕಾಲೇಜ್ಗಳಲ್ಲಿ, 10,000 ಬಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಚಾರ್ಜ್ ಮಾಡಿದ್ರೆ, 20,000 ಬಂದ್ಬಿಟ್ಟು 12 ಕಾಲೇಜ್ ಪ್ರೈವೇಟ್ ಕಾಲೇಜ್ ಚಾರ್ಜ್ ಮಾಡ್ತಾರೆ. ಅದು ಬಂದ್ಬಿಟ್ಟು ನಿಮಗೆ ಕಾಲೇಜ್ ಫೀಸ್ ಅಂದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇದು ಇವತ್ತಿನ ಫೀಸ್ ಸ್ಟ್ರಕ್ಚರ್, ಆದಷ್ಟು ಬಗ್ಗೆ ಫೀಸ್ ಬಗ್ಗೆ ಮಾಹಿತಿ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.